ನನಗೆ ಹರ್ಷ ತಂದಿದೆ. ಏನು, ಕಳೆದ 9 ವರ್ಷದಿಂದ ಆದಂಥ ಆಡಳಿತದ ವೈಖರಿಯನ್ನು ನೋಡಿದಾಗ ಸಾಕಷ್ಟು ತೊಂದರೆಯನ್ನು ಬಡ ಜನತೆ ಎದುರಿಸಿದ್ದಾರೆ. ಅವರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮಗಳು, ಸರ್ಕಾರದ ಕಾರ್ಯಕ್ರಮಗಳು ಮುಟ್ಟಿಸುವಲ್ಲಿ ಸಂಪೂರ್ಣವಾಗಿ ಹಿಂದೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರಗಳು ಸಂಪೂರ್ಣ ವೈಫಲ್ಯರಾಗಿದ್ದಾರೆ. ಇವತ್ತು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ, ಇಂಥ ಎಲ್ಲ ನ್ಯೂನತೆಗಳನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಮುಂದೆ. ಇವತ್ತು ಬಡವರಿಗೆ ಏನು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮತ್ತು ಯು ಪಿ ಎ ಸರ್ಕಾರ ಆಹಾರ ಬದ್ಧತೆಗೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೂ ಕೂಡ ಹೊಟ್ಟೆ ತುಂಬ ಅನ್ನ ಸಿಗಬೇಕು ಅನ್ನೋ ಒಂದು ಕಾರ್ಯಕ್ರಮ ನಮ್ಮ ನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರು ತೆಗೆದುಕೊಂಡಿದ್ದಾರೆ. ಅಂಥವೆಲ್ಲ ವಿಚಾರಗಳನ್ನು ನಾವು ತಲೆಯಲ್ಲಿಟ್ಟುಕೊಂಡು ಇವತ್ತು ಅವನ್ನ ಅನುಷ್ಠಾನದಲ್ಲಿ ತರತಕ್ಕಂಥ ಒಂದು ವ್ಯವಸ್ಥೆ. ಈಗಾಗಲೇ ನಾವು ಏನು ಮತ್ತೊಂದು ಹರ್ಷ ನಮಗೇನು ತಂದಿದೆ ಅಂದರೆ, ಪ್ರಣಾಳಿಕೆಯಲ್ಲಿ ಹಲವಾರು ವಿಚಾರಗಳನ್ನು ಬಡವರ ಪರವಾಗಿ ಕಾರ್ಯಕ್ರಮಗಳನ್ನು ನಾವು ತಂದಿದ್ವಿ. ಇವತ್ತು ಅಂಥ ಎಲ್ಲ ಕಾರ್ಯಕ್ರಮಗಳನ್ನು ಹೆಚ್ಚು ಬಡವರಿಗೆ ಉಪಯುಕ್ತವಾಗುವಂಥ ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮೊದಲೇ ಅವರು ಅಧಿಕಾರ ತಗೊಂಡ ತಕ್ಷಣನ ಇವತ್ತಂಥ ಕಾರ್ಯಕ್ರಮಗಳಿಗೆ ಇವತ್ತು ಒತ್ತು ಕೊಟ್ಟು ಅವನ್ನೆಲ್ಲ ಜಾರಿಯಲ್ಲಿ ತರತಕ್ಕಂಥ ವಿಚಾರವನ್ನು ಮಾಡಿದ್ದಾರೆ. ಇವತ್ತು ಅದೇ ರೀತಿಯಾಗಿ ಯಾರಿಗೆ ಬಡವರಿಗೆ ಮನೆ ಇಲ್ಲ ಅವ್ರಿಗೆ ಮನೆಗಳನ್ನು ಕೊಡಿಸ್ತಕ್ಕಂಥದ್ದು, ಏನು ನಾವು ಕಾಂಗ್ರೆಸ್ ಪಕ್ಷದವರು ಮುಂದಿನ 5 ವರ್ಷದಲ್ಲಿ ಗುಡಿಸಲ ರೈತ ರಾಜ್ಯವನ್ನು ಮಾಡ್ತೀವಿ ಅಂತ ಏನು ಹೇಳೀವಿ, ಅದಕ್ಕೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲರಿಗೆ ಸೂರು ಕೊಡಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ಇನ್ನೂ ಅನೇಕ ಕಾರ್ಯಕ್ರಮಗಳು ಅಧಿಕಾರದ ಒಂದು ವ್ಯವಸ್ಥೆ. ಇವತ್ತು ಬಹುಶಃ ನಾವು ಈಗ ಚುನಾಯಿತರಾದ ಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಇದನ್ನು ನೋಡಿದರೆ ಎಲ್ಲೂ ಆಡಳಿತದ ವ್ಯವಸ್ಥೆ ಸರಿಯಿಲ್ಲ. ಯಾವುದೇ ಇಲಾಖೆ ಅಧಿಕಾರಿಗಳು ತೋರಿ ಅವ್ರಿಗೆ, ನಾವು ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಇವತ್ತು ತಾಲೂಕು ಪಂಚಾಯಿತಿಯ ಮೀಟಿಂಗನ್ನು ತೆಗೆದುಕೊಂಡಾಗ ಯಾರಿಗೂ ಸಂಪೂರ್ಣವಾದ ಕ್ಷೇತ್ರದ ಅನುಭವ ಇಲ್ಲ ಎಲ್ಲ ಇಲಾಖೆಯವ್ರಿಗೆ. ಅಂತ ಅದರಿಂದ ಅರ್ಥ ಏನಾಕೈತೆ ಅಂದ್ರೆ ಇವ್ರು ಯಾರೂ ವೈಯಕ್ತಿಕವಾಗಿ ಯಾವುದೇ ಕ್ಷೇತ್ರಕ್ಕೂ ಮುಟ್ಟಿಲ್ಲ. ಇವರು ಅನುಭವದ ಕೊರತೆ ಇದ್ದುಕೊಂಡಿದ್ದಾರೆ, ಅನುಭವದ ಕೊರತೆ, ಕೆಲಸ ಮಾಡ್ತಕ್ಕಂಥ ಆಸಕ್ತಿ ಇಲ್ಲ ಇವ್ರಿಗೆ. ಸುಮ್ಮನೆ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅವರು ಕಾಲವನ್ನು ಹಗರಣ ಮಾಡಿದ್ದಾರೆ. ಇವತ್ತು ನಾವು ಕೆಲವೇ ದಿನಗಳಲ್ಲಿ 1989 ಇಸ್ವಿ ಮತ್ತು 99 ಇಸ್ವಿಯಲ್ಲಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವತ್ತಿರ್ತಕ್ಕಂಥ ಆರ್ಥಿಕ ಪರಿಸ್ಥಿತಿನೇ ಬೇರೆ. ಈಗ ಇವತ್ತೇನು ಕೇಂದ್ರ ಸರ್ಕಾರ ಮುಕ್ತವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಂತ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮುಕ್ತವಾಗಿ ಇವತ್ತು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿ ಪ್ರತಿಯೊಂದು ಇಲಾಖೆಗೆ ಕೂಡ ಇವತ್ತು ಈ ನಗರ ಪಂಚಾಯತಿಗಾಗಲಿ ಮುನ್ಸಿಪಾಲ್ಟಿಗಾಗಲಿ ಇವಕ್ಕೆಲ್ಲ ಸಾಕಷ್ಟು ಪ್ರಮಾಣದಲ್ಲಿ ದುಡ್ಡು ಹರಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಕೃಷಿ ಇಲಾಖೆಗೆ ಸಾಕಷ್ಟು ದುಡ್ಡು ಬರ್ತಾ ಇದೆ, ಆರೋಗ್ಯ ಇಲಾಖೆಗೆ ಸಾಕಷ್ಟು ದುಡ್ಡು ಬರ್ತಾ ಇದೆ, ಇವತ್ತು ನಮ್ಮ ರಸ್ತೆ ಅಭಿವೃದ್ಧಿಗೆ ಇವತ್ತು ಕೇಂದ್ರದಿಂದ ಸಾಕಷ್ಟು ದುಡ್ಡು ಇವತ್ತು ಹರಿದು ಬರ್ತಕ್ಕಂಥ ಸಂದರ್ಭದಲ್ಲಿ
ಭಾಳಷ್ಟು ಅಭಿವೃದ್ಧಿ ನಾವು ಕಳೆದ 9 ವರ್ಷದಿಂದ ಕಾಣಬೇಕಾಗಿತ್ತು, ಆದರೆ ಅದನ್ನು ಕಂಡಿಲ್ಲ. ಇವೆಲ್ಲ ನಮಗೆ ಭಾಳ ದುಃಖ ಅನಿಸ್ತೈತಿ. ನಾವು ಆದರೂ ಕೂಡ ಮುಂದೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಬಂದಂಥ ಅನುದಾನವನ್ನು ಸದ್ಬಳಕೆ ಮಾಡಿ ಈ ರಾಜ್ಯದ ಮತ್ತು ನಮ್ಮ ಕ್ಷೇತ್ರದ ಜನತೆಯ ಮೆಚ್ಚುಗೆಯನ್ನು ಪಡಿಬೇಕು ಅನ್ನೋ ವಿಚಾರದಲ್ಲಿ ನನ್ನ ಮುಂದಿನ ಕಾರ್ಯಕ್ರಮಗಳಾದ ಏನಿಲ್ಲ, ನಮಗೆ ಆಡಳಿತದ ಅನುಭವ ಇದೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಏನು ಇಲ್ಲಿವರೆಗೆ ಆದಂಥ ಈ ಕಾನೂನನ್ನು ದೂರಿಟ್ಟು ಆಡಳಿತ ಮಾಡೋದಿಲ್ಲ. ನಾವು ಕಾನೂನು ಚೌಕಟ್ಟಿನಲ್ಲಿ ಶಿಸ್ತಿನಿಂದ ಮತ್ತು ಜವಾಬ್ದಾರಿಯುತವಾಗಿ ಇವತ್ತು ನಾವು ಅವನ್ನ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ಒಬ್ರಿಗೊಬ್ರು ಒಕ್ಕಟ್ಟಿದೆ, ವೈಮನಸ್ಸುಗಳಿಲ್ಲ. ಇವತ್ತೇನು ನಮ್ಮ ಅಷ್ಟು ಶಿಸ್ತುಬದ್ಧವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಮಾಡ್ಕೊಂಡು ಬಂದೀವಿ. ಅದು ಏನೋ ಕಳೆದ ಚುನಾವಣೆಯಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಟ್ಟಿಲ್ಲ ಅನ್ನೋ ವಿಚಾರದಲ್ಲಿ ವೀರಶ ಇವರು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಮತ ಹಾಕಿದ ವಿಚಾರದಲ್ಲಿ ಅವತ್ತು ನಾವು ಸ್ವಲ್ಪ ಸ್ವಲ್ಪ ಮತದಲ್ಲಿ ಸೋಲ್ತಕ್ಕಂಥ ಒಂದು ಪ್ರಸಂಗ. ಅದಕ್ಕೆ ಉದಾಹರಣೆಗೆ ನಾನೇ 1800 ಮತದಿಂದ ಸೋತಿದ್ದೆ ಕಳೆದ ಚುನಾವಣೆಯಲ್ಲಿ. ಈ ವರ್ಷ 18,000 ಗೆದ್ವಿ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷದ ಪರವಾಗಿ ವೀರಶ ಇವರು ಮುನಿಸ್ಕೊಂಡಿದ್ರು ಸ್ವಲ್ಪ ಮಟ್ಟಿಗೆ. ಅದು ಯಡಿಯೂರಪ್ಪನವ್ರ ಸಲುವಾಗಿ ಒಂದು ಯಾಕೋ ಇವರು ಭಾಳ ಒಂದು ಸರಿ ನನಗೆ ಅಧಿಕಾರ ಕೊಡಲಿ ಅಂತ ಏನು ಹೇಳ್ತಿದ್ರು ಅದಕ್ಕೆ ಹೋಗೊಟ್ರು. ಇವತ್ತು ನಿಮಗೆಲ್ಲ ಉದಾಹರಣೆ ಕೊಡಬೇಕಾದ್ರೆ ಕಾಂಗ್ರೆಸ್ನವ್ರು ಯಾವಾಗಲೂ ನಮ್ಮ ಇದರಲ್ಲಿ ವೀರಶೈವರು ಯಾವಾಗಲೂ ಕಾಂಗ್ರೆಸ್ ಜೊತೆ ಇದ್ದಾರೆ ಅವರು. ಇವತ್ತು ನಮಗೆ ಮೊನ್ನೆ 35 ಸ್ಥಾನಗಳಿಗೆ ಅವಕಾಶ ಮಾಡಿಕೊಟ್ಟಿದ್ರು ವೀರಶೈವರಿಗೆ, ಅವರು ಲಿಂಗಾಯತರಿಗೆ. ಅದರಲ್ಲಿ 25 ಜನ ನಾವು ಆಯ್ಕೆ ಆಗಿ ಬಂದಿವಿ. ಮತ್ತು ಇದರಲ್ಲಿಂದ ಅರ್ಥ ಏನಾಕೈತಿ? ಕಾಂಗ್ರೆಸ್ಸು ಜೊತೆನೇ ಇದ್ದೀವಿ, ಮತ್ತು ಹಿಂದಿನಿಂದನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಯ್ಕೆ ಆಗ್ತಕ್ಕೂ ಬಂದಿದ್ದೀವಿ. ಅದೆಲ್ಲ ಈಗ ಹೊರಗಿನ ಮಾತಾಡ್ತಕ್ಕಂಥ ವಾತಾವರಣ ಅದು ನಮ್ಮ ಪಕ್ಷದಲ್ಲಿ ಇಲ್ಲ. ನಾವೆಲ್ಲ ಸಂಪೂರ್ಣವಾಗಿ ಒಂದಿದ್ದೀವಿ. ಒಮ್ಮೆ ಕಾಂಗ್ರೆಸ್ಸಿಗೆ ಯಾರೇ ಬಂದರೂ ಕೂಡ ನಾವೆಲ್ಲ ಕಾಂಗ್ರೆಸ್ಸಿಗರು. ಮತ್ತು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಾದರೂ ಕೂಡ ಇವತ್ತು ಅವರು ಕಾಂಗ್ರೆಸ್ಸಿಗರಾದಲ್ಲೇ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ತುಂಬ ಅದಕ್ಕೆ ಬಂದ್ರದಾರೆ. ಮತ್ತು ಅವ್ರು ಬೇರೆಯವರು ಅಂತ ಹೆಂಗೆ ಹೇಳಕ್ಕೆ ಕೊಡ್ತಿದ್ರು? ಅಂದರೆ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಬದಲಾಗಿರ್ಬೇಕು. ಓ ಅದ ಇದಾರೆ ಅವರು ಬಂದ್ರೆ ಅಲ್ಲಿ ಇದ್ದಲ್ಲೇ ಇವತ್ತು ಅವ್ರು ಚೀಫ್ ಮಿನಿಸ್ಟರ್ ಆಗ್ಯಾರ. ಸಂಪೂರ್ಣವಾಗಿ 5 ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಅದರಾಗೇನು ಸಂದೇಹ ಇಲ್ಲ. ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಅವ್ರು ಬದಲಾವಣೆ ಆಗ್ತಕ್ಕಂಥ ಒಂದು ವ್ಯವಸ್ಥೆಗೂ ಹೋಗೋದಿಲ್ಲ. ಅವರು ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಅಭಿವೃದ್ಧಿ ಅಂತ ಅವರು ನಡೆಸ್ಕೊಂಡು ಬರ್ತಾರೆ ಅನ್ನುವ ಸಂಪೂರ್ಣ ವಿಶ್ವಾಸ ನಮಗೆಲ್ಲ ಇದೆ. ಸರ್, ರೋಣ ಕ್ಷೇತ್ರದ ಮತದಾರರಿಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ? ಯಾವ ರೀತಿ ನೀವು ನಿಮ್ಮನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಅವ್ರಿಗೆ ಯಾವ ರೀತಿ ಬದ್ಧರಾಗಿರ್ತಾರೆ ತಾವು? ನಾನು ಈಗಾಗಲೇ ಹೇಳಿಬಿಟ್ಟಿನಿ ನಮ್ಮ ರೋಣ ಮತಕ್ಷೇತ್ರದ ಮತದಾರರಿಗೆ ಇವತ್ತು ಚುನಾವಣೆ ಸಂದರ್ಭದಲ್ಲಿ ಏನೇನು ವಿಚಾರಗಳನ್ನು ಯಾವ ರೀತಿಯಾಗಿ ಅವ್ರ ಜೊತೆ ಇರ್ತೀನಿ ಅನ್ನೋ ಮಾತು ನಾನು ಹೇಳಿದ್ದೆ. ಅದೇ ರೀತಿಯಾಗಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತು ನಾನು ಹೇಳೀನಿ ಅಂತ ಒಂದು ಸಂಪೂರ್ಣ ವಿಶ್ವಾಸ ಇವತ್ತು ನಮ್ಮ ಮತದಾರರಿಗೂ ಕೂಡ ಆಯಿತು.